ಶ್ರೀಮತಿ ಸುಧಾಮೂರ್ತಿ ಅವರು ಸಹ ಶ್ರೀಮತಿ ಸುಧಾಮೂರ್ತಿ ಅವರಿಗೂ ಸಹ ಇದೀಗ ಗೌರವಾರ್ಪಣೆಯನ್ನ ಮಾಡಲಾಗ್ತಾ ಇದೆ. ರಜನಿಕಾಂತ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಆಸೆ ಇದೆ, ಮಾತಾಡ್ಬೋದು? ಮಾತಾಡ್ತಾರೆ, ಒಂದು ಸೆಕೆಂಡ್. ಅವ್ರ ಮನದಲ್ಲಿ ಇನ್ನೂ ಭಾಳಷ್ಟು ವಿಷಯಗಳಿದೆ. ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾನು ಪುನೀತ್ ಅವ್ರನ್ನ 1979 ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ. ನಾನು ಹೇಗೆ ನೋಡಿದೆ ಅಂದರೆ, ಅಲ್ಲಿ ನಂಬಿಯಾರ ಸ್ವಾಮಿ ಅಂತ ಇದ್ದಾರೆ, ಅವ್ರು ಬಂದು ವರ್ಷ ಶಬರಿಮಲೆಗೆ ಬಂದು 48 kilometers ನಡೆದು ಹೋಗ್ತಾರೆ. ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ. ಅದರಲ್ಲಿ ವರ್ಣಟ ನಡಸಾರ್ವಭೌಮ ರಾಜ್ಕುಮಾರ್ ಸರ್ ಕೂಡ ಅಲ್ಲಿ ಬರ್ತಾಯಿದ್ರು. 77 ಹೋಗ್ತಾ ಇರಬೇಕಾದ್ರೆ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಶಬರಿಮಲೆಗೆ ಹೋಗೋದು ಗೊತ್ತಿದೆ, ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ, ಎಲ್ಲ ಶರಣಮಯ್ಯಪ್ಪ ಅನ್ನಬೇಕು, ಮತ್ತೆ ಬಂದು ಹರಿಹರ ಸೂತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳಬೇಕು. ಒಂದೊಂದು ವರ್ಷನೂ ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು. ಆದರೆ 79 ನಾವೆಲ್ಲ ಕೂತಿದ್ದೀವಿ, ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ, ಒಂದು ಮಣಿ ಝೇಂಕಾರ ಥರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ. ಯಾರು ಇದು, ಯಾರು ಮಗು ಸದ್ದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು, 4 ಮಗು, ಕಪ್ಪು ಮಗು, ಚಂದ್ರನಂಥ ಕಳೆ, ನಕ್ಷತ್ರದಂಥ ಕಣ್ಣುಗಳು ಹೊಳಿತಾ ನಗುತ್ತಾ ಕೂತ್ಕೊಂಡಿದೆ ಕೃಷ್ಣನ ಥರ. ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡುತ್ತೆ ಅವ್ರ ಹತ್ರ. ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗು ಹೋಗಿ ನೋಡಿದ್ರೆ. ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 ಕೂಡ ನಡ್ಕೊಂಡೇ ಹೋಗ್ತಾಯಿದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ್ದು ಮಗು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣವ್ರು ಹೇಳಿದ್ರು, ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬ ಚೆನ್ನಾಗಿ ಹೋಗ್ತಾಯಿದೆ, ನೋಡ್ತೀರ ರಜನಿಕಾಂತ್ ಅವರೇ ಅಣ್ಣ, ಡೆಫಿನೆಟಾಗಿ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು, ಅಫ್ಕೋರ್ಸ್ ಐ ಮೀನ್ ಅಪ್ಪುವರೆಗೆ ರಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ, ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು, ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ, ಈ ಪಿಕ್ಚರ್ ಬಂದು 100 ಡೆಫಿನೆಟಾಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣವ್ರು ಹೇಳಿದ್ರು. ಹಾಗೆ ಎನ್ ಟಿ ಆರ್ ಅವರು ಕೃಷ್ಣ, ರಾಮ, ದುರ್ಯೋಧನ, ಮಹಾಭಾರತ, ರಾಮಾಯಣ ಎಲ್ಲವನ್ನು ಆಂಧ್ರ ಜನಗಳಿಗೆ ಗುಡಿಸಲವರೆಗೂ ಹಳ್ಳಿ ಹಳ್ಳಿಗೂ ಮುಟ್ಟಿಸಿದರು. ಹಾಗೆ ಶಿವಾಜಿ ಗಣೇಶನ್ ಅವ್ರ ನಡಿಪಿನಲ್ಲಿ ದೇಶಭಕ್ತಿ ದೈವಭಕ್ತಿಗೋಸ್ಕರ ಕಟ್ಟಬೊಮ್ಮನ್, ಕಪ್ಪಲೊಟ್ಟಿಯ ತಮಿಳ, ತಿರುವಳೆಯಾಡಲ್, ಕಂದಪುರಾಣ ಆ ಥರ ಎಲ್ಲ ಪಿಕ್ಚರ್ ತೆಗೆದು ಅವರು ಬಂದು ಜನಗಳ ಮಧ್ಯದಲ್ಲಿ ಪ್ರಶಾಂತರಾದರು. ಹಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಕೇಳಬೇಕಾಗಿದ್ದೇ ಇಲ್ಲ. ಅವರು ಬಂದು ಆ ಎಲ್ಲ ಅವರು ಮಾಡಿದ ಕ್ಯಾರೆಕ್ಟರ್ಗಳೇ ಇಲ್ಲ, ಕಂಪ್ಲೀಟಾಗಿ ಬಂದು ಸಂತರು, ಎಷ್ಟು ಸಂತರು, ತುಕಾರಾಮ್, ಕನಕದಾಸ, ಪುರಂದರದಾಸ, ಪುಂಡರೀಕ, ಈವನ್ ಈಗ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಅದೆಲ್ಲ ಜನಗಳನ್ನು ನೋಡಿ ಅವ್ರು ಹೇಗೆ ಬಾಳಿದ್ರು ಅನ್ನೋ ಒಂದು ಆದರ್ಶವಾಗಿದ್ದರು. ಅದಕ್ಕೋಸ್ಕರ ಅಷ್ಟು ಜನ ಈಗಲೂ ವರನಟ ನಟಸಾರ್ವಭೌಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೊಂದು ಇದು ಮಾಡ್ತಾ ಇದ್ದಾರೆ. ಹಾಗೆ ಆ ವರಿಷ್ಠೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವರೆಲ್ಲ 60-70 ಏನು ಬಂದು ಮಾಡಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿದರೋ, ಆ ಹೆಸರು ಗಳಿಸಿದ್ರೋ, ಈ ಹುಡುಗ ನಮ್ಮ ಅಪ್ಪು ಇಪ್ಪತ್ತೊಂದೇ ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸಿಗೆಳೆದು ಅಮರ ಆಗಿ ಹೋಗಿದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆ ಒಂದು
ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರ್ತಾರೆ ಆ ಮಹಾತಾಯಿ, ಆ ದೇವರು ಬಂದು ಆ ದಯ ಕೊಡಲಿ, ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ. ಥ್ಯಾಂಕ್ ಯು ವೆರಿ ಮಚ್, ಸಂತೋಷ.